ದಮ್ ಬಿರಿಯಾನಿಗೆ ಬೇಕಾಗಿರುವ ಪದಾರ್ಥಗಳು ತೋರಿಸ್ತೀನಿ ಬನ್ನಿ 2 ಕೆಜಿ ಚಿಕನ್ ಎಣ್ಣೆ ಖಾರ ಉಪ್ಪು ಅರಿಶಿನ ಮಸಾಲ 2 ನಿಂಬೆ ಹಣ್ಣು ತಗೊಂಡಿವಿ ಅದರದು ರಸ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಿರ್ಚಿ ಪುದೀನಾ 1 ಕಪ್ ಮೊಸರು ಆನಿಯನ್ 1 ಕೆಜಿ ಅಕ್ಕಿ ಈಗ ಮಾಡುವ ವಿಧಾನ ತೋರಿಸ್ತೀವಿ ಬನ್ನಿ ಇವಾಗ ನಾವು ಚಿಕನ್ ಮ್ಯಾರಿನೇಟ್ ಮಾಡ್ತಿದೀವಿ ಫಸ್ಟ್ ನಾವು ಚಿಕನ್ ಹಾಕೋಬೇಕು ಸ್ವಲ್ಪ ಪುದೀನಾ ಹಾಕ್ತಿದೀನಿ ಸ್ವಲ್ಪ ಉಳಿಸ್ಕೋಬೇಕು ನಿಂಬೆ ರಸ ಮಸೂರು ಹಸಿ ಮೆಣಸಿನಕಾಯಿ 1 ಟೀ ಸ್ಪೂನ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಾಜೀರಾ ಸ್ವಲ್ಪ ಕೊತ್ತಂಬರಿ 1 ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು 3 ಸ್ಪೂನ್ ಫುಲ್ ಖಾರ हाफ कप बिसी ಮಾಡಿರುವ ಎಣ್ಣೆ ಬೇಕಾದರೂ ಹಾಕಿ ಇವೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೋಣ ಮ್ಯಾರಿನೇಟ್ ಮಾಡಿರೋ ಚಿಕನ್ 1 ಅವರ್ ಸೈಡ್ ಗೆ ಇಟ್ಬಿಡೋಣ ಹಾಕಿ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಬೇಕು ಕ್ರಿಸ್ಪಿ ಮತ್ತೆ ಕಲರ್ನು ಚೆನ್ನಾಗಿ ಬರುತ್ತೆ ಮಮ್ಮಿ ಇನ್ನು ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಇಷ್ಟು ಕಲರ್ ಬಂದ ಮೇಲೆ ತೆಗಿಬೇಕು ಆನಿಯನ್ಸ್ ಆನಿಯನ್ ಇಷ್ಟು ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ರೈಸ್ ಆಫ್ ಬಾಯ್ಲ್ ಮಾಡ್ಕೋಬೇಕು 1/2 ಸ್ಪೂನ್ salt ಹಾಕೋಬೇಕು ಅವಾಗ ನಾವು ಮಸಾಲೆ ಉಳಿಸಿದ್ವಲ್ಲ ಅದರಾಗ ಬಿರಿಯಾನಿ ಎಲೆ ಸಾಜೀರಾ ಹಾಕೋಬೇಕು ರೈಸ್ ಇವಾಗ ಆಫ್ ಬಾಯ್ಲ್ ಆಗಿದೆ ರೈಸ್ ಮ್ಯಾರಿನೇಟ್ ಮಾಡಿರೋ ಚಿಕನ್ ಮೇಲೆ ಹಾಕೋಣ ಇದರ ಮೇಲೆ ಸ್ವಲ್ಪ ಆನಿಯನ್ ಕೊತ್ತಂಬರಿ ಪುದೀನಾ ಸ್ವಲ್ಪ ತುಪ್ಪ ಇದು ಉಳಿದಿರೋ ರೈಸ್ ಇನ್ನೇ ಹಾಕ್ಬಿಡೋಣ ಫ್ರೈಡ್ ಆನಿಯನ್ ಪುದೀನಾ ಕೊತ್ತಂಬರಿ ತುಪ್ಪ ಹಾಕಿಬಿಡೋಣ ಬಿರಿಯಾನಿ ಮಾಡೋದು ಸಿಂಪಲ್ಲಿ ಇಡಬೇಕು ದಮ್ ಬಿರಿಯಾನಿ ಅಲ್ವಾ ಹೊಗೆ ಬರಬಾರದು ಅಂತ ವೇಟ್ ಇಡ್ತಾ ಇದೀನಿ 15 ಇಂದ 20 ಮಿನಿಟ್ಸ್ ವರೆಗೂ ಸಿಂಪಲ್ ಇಡಬೇಕು ಮಾಡೋಣ ಗಾತ್ರ ತೆಗೆದು ನೋಡೋಣ चिकन पीस रेडी बिरयानी रेडी बिरयानी रायता इंग्रेडिएंट्स हेल्थिन बनी ऑनियन कैरेट कुकुम्बर कोतंबरी हसी मेंसिन का स्वल्प नीरू
ಆ್ಯಂಡ್ ಮೊಸರು ಉಪ್ಪು ರುಚಿಗೆ ತಕ್ಕಷ್ಟು ನಾವು ಆನಿಯನ್ ಹಾಕ್ಕೋಬೇಕು ಹಸಿಮೆಣಸಿನಕಾಯಿ ನೆಕ್ಸ್ಟ್ ಕ್ಯಾರೆಟ್ ನೆಕ್ಸ್ಟ್ ಕುಕುಂಬರ್ ಲಾಸ್ಟಿಗೆ ಕೊತ್ತಂಬರಿ ಇವೆಲ್ಲ ಹಾಕಿದ ಮೇಲೆ ಕೊನೆದಾಗಿ ಮೊಸರು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗೆಲ್ಲ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ನೀರು ಹಾಕ್ತಿದ್ದೀನಿ ರೈತಾ ರೆಡಿ ಬಿರಿಯಾನಿ ಸೂಪರ್ ಸೂಪರ್ ಬಿರಿಯಾನಿ ಬಿರಿಯಾನಿ ಸೂಪರ್ It's a family party. It's a family party. It's a family party. It's a family party. Like, share.